ಎಲ್ಲರಿಗೂ ನನ್ನ ಅವರ ಬಗ್ಗೆ ಅನುಮಾನ ಶುರುವಾಗಿದೆ. ಹಾಗಂತ ನಾನು ಅವ್ರನ್ನ ಬಿಟ್ಟು ದೂರ ಹೋಗಕ್ಕೂ ಆಗಲ್ಲ. ಹತ್ರ ಇರೋದು ಕಷ್ಟ ಆಗಿದೆ. ಆದ್ರೆ ನಾನು ಅವ್ರಿಗೆ ಭಾಷೆ ಕೊಟ್ಟಿದ್ದೀನಿ, ನಾನದನ್ನು ಉಳಿಸ್ಕೊಳ್ಳೇಬೇಕು. ಏನ್ ಮಾಡ್ಲಿಕ್ಕೆ ಇಷ್ಟ? ಅಮ್ಮ ಮಾಡಿಸೋ ಪೂಜೆಯಿಂದನೇ ಇದಕ್ಕೊಂದು ಪರಿಹಾರ ಸಿಗ್ಬೇಕು. ಇದನ್ನೇ ಹುಡುಕ್ತಾ ಇದ್ದೆ ಅಲ್ವಾ ನೀನು? ಇದು ನಾನ್ ಕೊಟ್ಟ ಸರ, ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ಮೇಲೆ ನಿನ್ಗೆ ಯಾಕೆ ಈ ಸರ ಬೇಕು? ಈ ಸರ ನನ್ನ ಪ್ರೀತಿಯ ಸಂಕೇತ, ಅದನ್ನ ಕಳ್ಕೊಳ್ಳೋದು ನಿಂಗೆ ಇಷ್ಟ ಇಲ್ಲ ಅಲ್ವಾ? ಹೌದು, ಇದನ್ನ ಕಳ್ಕೊಳ್ಳಕ್ ನನ್ಗೆ ಇಷ್ಟ ಇಲ್ಲ. ಇದನ್ ಯಾರು ಕೊಟ್ರು ಅನ್ನೋದಕ್ಕಿಂತ ಇದರಲ್ಲಿ ಕೃಷ್ಣನ್ ಪದಕ ಇದೆ. ನಿಮ್ಗೂ ಗೊತ್ತು, ಕೃಷ್ಣ ಅಂದ್ರೆ ನನ್ಗೆ ಜೀವ ಅಂತ. ಅತ್ತೆ, ಈಗ ಯಾಕೆ ಇಷ್ಟೊಂದು ಸೀರೆನ ಪರ್ಚೇಸ್ ಮಾಡ್ತಾ ಇರೋದು? ನಾಳೆಯಿಂದ ಈ ಮೂರು ದಿನ ವಟ ಸಾವಿತ್ರಿ ವ್ರತ ಮಾಡಬೇಕು ಅದಕ್ಕೆ. ವಿಶಾಖ, ಈ ಪೂಜೆ ಮಾಡೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಬಾಂಧವ್ಯ ಬೆಳೆಯುತ್ತೆ. ವಟ ಅಂದ್ರೆ ಅರಳಿ ಮರ. ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನನೂ ಇರ್ತಾರೆ ಅಂತ ಸಾಂಕೇತಿಕವಾಗಿ ಹೇಳ್ತಾರೆ. ಅರಳಿ ಮರನ ಪೂಜೆ ಮಾಡೋದ್ರಿಂದ ಮೂರು ಜನನೂ ಒಟ್ಟಿಗೆ ಪೂಜೆ ಮಾಡೋ ಹಾಗಾಗತ್ತೆ. ಅದರಿಂದ ನಮ್ಮ ಮಾಂಗಲ್ಯ ಭಾಗ್ಯ ಉಳಿಯುತ್ತೆ. ನೀವ್ಯಾಕೆ ಈ ಕೆಲಸನೆಲ್ಲ ಮಾಡ್ತಿದ್ದೀರಾ? ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ಯಾಕೆ, ಇದು ನಮ್ಮನೆ ಅಂಗಳ ತಾನೆ. ನಮ್ಮನೆ ಕೆಲಸ ಅಂದ್ಮೇಲೆ ನಾನು ಈ ಕೆಲಸ ಮಾಡಬಾರ್ದ? ದಯವಿಟ್ಟು ನನ್ನ ಮಾತು ಕೇಳಿ. ಹೀಗೆ ಹೋದಲ್ಲಿ ಬಂದಲ್ಲಿ ನನ್ನ ಹಿಂದೆ ಬರಬೇಡಿ. ನಾನು ನಿಮ್ಗೇನು ಉತ್ತರ ಕೊಡಬೇಕೋ ಅದನ್ನ ಅವತ್ತೇ ಕೊಟ್ಟಾಗಿದೆ. ನನ್ನ ಉತ್ತರ ಯಾವತ್ತಿದ್ರೂ ಒಂದೇ. ಮನೆ ಯಾರಿಗೂ ಕಣ್ ಕಾಣಿಸಲ್ಲ ಅನ್ನೋದು ಇವತ್ತು ಪ್ರೂವ್ ಆಗೋಯ್ತು. ಮುಂದೆ ಇರೋ ಇಷ್ಟು ದೊಡ್ಡ ಫ್ಲವರ್ ಸ್ಟ್ಯಾಂಡೇ ಕಾಣಿಸಿಲ್ಲ ಅಂದ್ಮೇಲೆ ಇನ್ ವಿಶ್ವ ಮತ್ತೆ ರಾಧಿಕಾ ಕದ್ದು ಮುಚ್ಚಿ ಸಸ ಆಗೋದು ಹೇಗ್ ಗೊತ್ತಾಗುತ್ತೆ? ಬೆಕ್ಕು ಕಣ್ ಮುಚ್ಕೊಂಡು ಹಾಲ್ ಕುಡಿದ್ರೆ ಸುತ್ತ ಇರೋ ಪ್ರಪಂಚ ಗೊತ್ತೇ ಆಗಲ್ಲ ಅನ್ಕೊಳತ್ತಂತೆ. ನಿಮ್ ತಮ್ಮ ಅಂತ ನೀವ್ ಸುಮ್ನೆ ಇರ್ಬೋದು, ನಾನ್ ಸುಮ್ನೆ ಇರಲ್ಲ. ಕಂಡದನ್ನ ಕಂಡಾಗಿ ಹೇಳೋದು ನನ್ ಸ್ವಭಾವ. ರಮ್ಯಾಂಕ, ನೀವು ಬನ್ನಿ ಪೂಜೆ ಮಾಡೋಣ. ಓ ಮೈ ಗಾಡ್, ನಾನು ಈ ಪೂಜೆ ಗೀಜೆ ಎಲ್ಲ ಮಾಡಲ್ಲ. ಏನು ಈ ವಟ ಸಾವಿತ್ರಿ ವ್ರತ ಮಾಡಿದ್ರೆ ನನ್ನ ಗಂಡನ ಕಾಲು ಸರಿ ಹೋಗ್ಬಿಡುತ್ತಾ? ಅವ್ರು ದಿಢೀರಂತ ಎದ್ದು ಓಡಾಡ್ಬಿಡ್ತಾರಾ? ವೆರಿ ಫನಿಯ. ಇದನ್ನೆಲ್ಲ ನಂಬೋದಕ್ಕೆ ನಾನು ಹಳ್ಳಿ ಗುಗ್ಗು ಅಲ್ಲ. ವ್ರತ ಮಾಡ್ತಿದ್ದೆ ಅದು ನಾನು ವ್ರತ. ನೀನ್ ನನ್ಗೋಸ್ಕರ ವ್ರತ ಮಾಡ್ತಿದ್ಯಾ ಅಲ್ವಾ? ನೀನು ನನ್ನ ನಾನು ಕೃಷ್ಣನ ಹೆಸರಲ್ಲಿ ವ್ರತ ಮಾಡ್ತಿದ್ದೀನಿ. ವಿಶು, ಹೆಸರು ಹೇಳಿ ನಾನು ಸುಳಿ ಹೇಳೋ ಹಾಗಾಯ್ತು.